ಹಲೋ ಫ್ರೆಂಡ್ಸ್, ನಾನು ಈ ದಿನ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: 2 ಕಪ್ಪು ಖರ್ಜೂರ, ಅರ್ಧ ಕಪ್ಪು ಬಾದಾಮಿ, 1 ಟೇಬಲ್ ಸ್ಪೂನ್ ಗಸಗಸೆ, ಅರ್ಧ ಬಟ್ಲು ಗೋಡಂಬಿ, ಅರ್ಧಕ್ಕಿನ್ನ ಸ್ವಲ್ಪ ಜಾಸ್ತಿ ಕೊಬ್ಬರಿ ತುರಿ, 1 ಟೇಬಲ್ ಸ್ಪೂನ್ ತುಪ್ಪ, 2 ಏಲಕ್ಕಿ, 2 ಲವಂಗ ನಾನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಇವಾಗ ಕಟ್ ಮಾಡ್ಕೊಳ್ತೀನಿ. ಖರ್ಜೂರ ಕೂಡ ಬೀಜ ತೆಗಿತೀನಿ, ತೆಗೆದು ಸಣ್ಣಗೆ ಪೀಸ್ ಮಾಡಿಕೊಳ್ತೀನಿ ನಾನು. ಆಮೇಲೆ ಈಗ ನಾನು ತವ ಇಟ್ಟಿದ್ದೀನಿ. ತವ ಸ್ವಲ್ಪ ತಳ ದಪ್ಪವಾಗಿರಬೇಕು, ಯಾಕಂದರೆ ಸೀದಿ ಹೋಗೋದಿಲ್ಲ. ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ಬಾದಾಮಿ ನಾನು ಈಗ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಳ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನಾನು ಹಾಗೆ ಕೂಡ ಹುರಿಬೋದು, ತುಪ್ಪ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತ ನಾನು ಇವಾಗ ತುಪ್ಪ ಹಾಕ್ತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಈ ಒಂದು ಇದಕ್ಕೆ. ಅದಷ್ಟು ನಾನು ಇದಕ್ಕೆಲ್ಲ ಹುರಿಯೋದಕ್ಕೆ ನಾನು ಬಳಸ್ತಾ ಇದ್ದೀನಿ. ಈಗ ಒಂದೊಂದಾಗಿ ಈ ಥರ ಹಾಕ್ಕೊಂಡು ಹುರಿಕೊಳ್ಬೇಕು. ಗಸಗಸೆ ಕೂಡ ಹುರಿಬೇಕು. ಗಸಗಸೆ ಹುರಿದು ನಾವು ಇದು ಒಣ ದ್ರಾಕ್ಷಿ ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಒಣ ದ್ರಾಕ್ಷಿ, ಆಮೇಲೆ ವಾಲ್ನೆಟ್ಟು, ಪಿಸ್ತಾ ಎಲ್ಲ ಹುರಿದುಕೊಂಡು ಈ ಥರ ಎಲ್ಲ ಹುರ್ಕೊಳ್ಬೇಕು. ನಾನು ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದಕ್ಕೆ, ಕೊಬ್ಬರಿ ತುರಿದಿರೋಂಥ ಕೊಬ್ಬರಿ ಹಾಕ್ತಾಯಿದ್ದೀನಿ. ತುರಿಬೋದು ಅಥವಾ ಮಿಕ್ಸಿಯಲ್ಲಿ ಕೂಡ ನಾವು ಹಾಕ್ಕೊಳ್ಬಂದು ಈ ಥರ ಮಾಡ್ಕೊಳ್ಬೇಕು. ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ, ಈ ಥರ ಹುರಿದಿದ್ದೀನಿ. ಇವಾಗ ನಾನು ಖರ್ಜೂರ ಹಾಕ್ತಾಯಿದ್ದೀನಿ. ಖರ್ಜೂರ ಕೂಡ ನಾನು ತುಪ್ಪದಲ್ಲೇ ಹುರಿತಾ ಇದ್ದೀನಿ. ಅದು ಸ್ವಲ್ಪ ಮೆಲ್ಟ್ ಆಗ್ಬೇಕಂತ ನಾನು, ಅದು ಹಾಗೇ ಹುರಿದ್ರೆ ಅದು ಅಂಟಿಕೊಳ್ತದೆ ತವಕ, ಅದಕ್ಕಾಗಿ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ ತುಪ್ಪ ಹಾಕಿದರೆ ರುಚಿಯಾಗಿ ಕೂಡ ಇರುತ್ತೆ ಅಂತ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ನಾನು ತುಪ್ಪ ಕೂಡ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅದು ಇವಾಗ ಅದು ಹೋಗ್ತಾ ಹೋಗ್ತಾ ಮೆಲ್ಟ್ ಆಗುತ್ತೆ. ಈ ಥರ ಹುರ್ಕೊಂಡ್ರೆ ನಿಧಾನ ಉರಿಯಲ್ಲಿ ಉರಿಬೇಕು, ಭಾಳ ನಿಧಾನ ಉರಿಬೇಕಿದು. ಈ ಥರ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ನಾವು ಯಾವುದು ಹುರಿದುಕೊಂಡಿದ್ದೀವಲ್ಲ, ಎಲ್ಲ ಕೊಬ್ಬರಿ ಅದು ಗೋಡಂಬಿ ಅವೆಲ್ಲ ನಾವು ಹುರಿದುಕೊಂಡಿರೋದನ್ನು ನಾವು ಒಂದೊಂದಾಗಿ ನಾವು ಇದರಲ್ಲಿ ಸೇರಿಸ್ತಾ ಹೋಗಬೇಕು. ಈಗ ನಾನು ಗೋಡಂಬಿ ಬಾದಾಮಿ ಹುರ್ಕೊಂಡಿದ್ದರೂ ಫಸ್ಟ್ ನಾನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ವಾಲ್ನೆಟ್ ಕೂಡ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ವಾಲ್ನೆಟ್ ನಾನು ನಮ್ಮ ಮೊದಲು ಹೇಳಿಲ್ಲ, ಇವಾಗ ನಾನು ಇದ್ರ ವಾಲ್ನೆಟ್ ಕೂಡ ನಾನು ಹುರ್ಕೊಂಡಿದ್ದೆ. ಇವಾಗ ನಾನು ಈ ವಾಲ್ನೆಟ್ ಕೂಡ ನಾನು ಇದರಲ್ಲಿ 1/2 ಕಪ್ ವಾಲ್ನೆಟ್ಟು ನಾನು ಹಾಕ್ತಾಯಿದ್ದೀನಿ, 1/2 ಕಪ್ ವಾಲ್ನೆಟ್ಟು. ಆಮೇಲೆ ತುಪ್ಪ ಕೂಡ ಇದಕ್ಕಿನ್ನೂ ಸ್ವಲ್ಪ ತುಪ್ಪ ಕೂಡ ನಾನು ಹಾಕ್ತಾಯಿದ್ದೀನಿ. ತುಪ್ಪ, ಆಮೇಲೆ ಇದು ಪಿಸ್ತಾ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಪಿಸ್ತಾ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಪಿಸ್ತಾ ಹಾಕ್ತಾಯಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಪಿಸ್ತಾ, ವಾಲ್ನೆಟ್ಟು ಎಲ್ಲ ನಾವು ಹಾಕಿದಂಗೆಲ್ಲ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾವು ಗಸಗಸೆ, ಕೊಬ್ಬರಿ, ಏಲಕ್ಕಿ ಪೌಡ್ರ ನಾವು ಲಾಸ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ಇದೆಲ್ಲ ಕಲಿತ ಮೇಲೆ ಅದನ್ನು ನಾವು ಲಾಸ್ಟಿಗೆ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೋಬೋದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ರೆ ಅದು ಉಳಿದದ್ದೆಲ್ಲ ನಾವು ಕಲಿತೆ, ಇನ್ನು ಬಿಸಿ ಇರುತ್ತಲ್ಲ, ಹಂಗಾಗಿ ನಾವು ಎಲ್ಲ ಕಲ್ಕೊತದೆ. ಸ್ವಲ್ಪ ತುಪ್ಪ ಹಾಕಿ ನಾನು ಇವಾಗ ಅದು ಗಸಗಸೆ ಕೊಬ್ಬರಿನ ಇವಾಗ ನಾನು ಲಾಸ್ಟಿಗೆ ಗಸಗಸೆ, ಕೊಬ್ಬರಿ, ಏಲಕ್ಕಿ, ಲವಂಗ ಪೌಡ್ರ್ ನಾನು ಇದಕ್ಕೆಲ್ಲ ಸೇರಿಸ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಗ್ಯಾಸ್. ಇದನ್ನು ಚೆನ್ನಾಗಿ ಕಲಸಿ ನಾನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಉಂಡೆ ಮಾಡ್ಬೇಕಂದ್ರೆ ಇದೇ ಹೀಗೆ ಉಂಡೆ ಮಾಡ್ಬೋದು, ಹೀಗೆ ಮಾಡ್ಬೋದು. ನಾವು ಬರ್ಫಿ ಬೇಕಂತಂದ್ರೆ ಒಂದು ಬೌಲಿಗೆ ಈ ಥರ ನಾನು ಬಟರ್ ಪೇಪರ್ ಹಾಕಿದ್ದೀನಿ ಬೌಲಿಗೆ. ಅದು ಹಾಕ್ಕೊಂಡು ಅದು ಒಂದು ಚೆನ್ನಾಗಿ ಪ್ರೆಸ್ ಮಾಡಿ ಅದು ಫ್ರಿಜ್ನಲ್ಲಿ ಇಡಬೇಕು. 1 ಅವರ್ 1 ಆ್ಯಂಡ್ ಹಾಫ್ ಅವರ್ ಫ್ರಿಜ್ನಲ್ಲಿ ಇಟ್ಟರೆ ಅದು ಸೆಟ್ ಆಗುತ್ತೆ. ಈ ಥರ ಮಾಡ್ಕೊಂಡು ನಾವು 1 ಆ್ಯಂಡ್ ಹಾಫ್ ಕವರ್ ಮಾಡ್ಬೇಕು, ಫುಲ್ಲು ಚೆನ್ನಾಗಿ ಕವರ್ ಮಾಡಿ ಫ್ರಿಜ್ನಲ್ಲಿ 1 1 1 1 ಆ್ಯಂಡ್ ಹಾಫ್ ಅವರ್ ಇಟ್ಟರೆ ಅದು ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ನಾವು ತೆಗೆದು ನಾವು ಕಟ್ ಮಾಡ್ಕೋಬೋದು. ಆಮೇಲೆ ಉಂಡೆಗಳು ಅಂತಂದರೆ ಇವಾಗ ಹೀಗೆ ಕಟ್ಬೋದು, ಏನು ಇಡೋದು ಬೇಕಿಲ್ಲ, ಫ್ರಿಜ್ನಲ್ಲಿ ಹೀಗೆ ಕಟ್ಬೋದು. ಈ ಥರ ನಾನು ಮೇಲೆ ಕೂಡ ಮತ್ತು ನಾನು ಕವರ್ ಹಾಕಿ ಇನ್ನೊಂದು ಪೇಪರ್ ಹಾಕಿ ನಾನು ಇವಾಗ ಇಡ್ತಾಯಿದ್ದೀನಿ ಫ್ರಿಜ್ನಲ್ಲಿ. ಇವಾಗ ಫ್ರಿಜ್ನಲ್ಲಿ 1 ಆ್ಯಂಡ್ ಹಾಫ್ ಅವರ್ ಇಟ್ಟು ನಾನು ತೆಗಿತಾ ಇದ್ದೀನಿ. ಈ ಥರ ಆಗಿರುತ್ತೆ, ಸೆಟ್ ಆಗಿರುತ್ತೆ. ಜಾಸ್ತಿ ಹೊತ್ತು ಇಟ್ಟರೆ ಭಾಳ ಗಟ್ಟಿಗೆ ಆಗುತ್ತೆ. 1 1 1 ಆ್ಯಂಡ್ ಹಾಫ್ ಅವರ್ ಸಾಕಾಗುತ್ತೆ. ಈ ಥರ ನಾನು ಕಟ್ ಮಾಡ್ಕೊತ ಇದ್ದೀನಿ. ಜಾಸ್ತಿ ಹೊತ್ತು ಇಟ್ಟರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಈ ಥರ 1 1 ಅವರ್ ಆದರೆ ಸಾಕಾಗುತ್ತೆ ಅನಿಸುತ್ತೆ. ಈ ಥರ ಡ್ರೈ ಫ್ರೂಟ್ಸ್ ಬರ್ಫಿ ರೆಡಿ ಆಗಿ ನಿಮ್ಮ ಮುಂದೆ ಇದೆ. ಥ್ಯಾಂಕ್ ಯು.